ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್ ಸರ್. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಕನ್ನಡ ಸಾಹಿತ್ಯದ ಒಬ್ಬ ವಿಶಿಷ್ಟ ಸಾಹಿತ್ಯಗಳಿರತಕ್ಕಂತಹ ವಿಶಿಷ್ಟ ಪ್ರಕಾರದ ಸಾಹಿತ್ಯದಲ್ಲಿ ತನ್ನದೇ ಆದಂತಹ ಮೌಲ್ಯಾಧಾರಿತವಿರತಕ್ಕಂತಹ ಸಮಾಜದ ಬದಲಾವಣೆಯಲ್ಲಿ ಒಂದು ಮತ್ತು ಮನುಷ್ಯರಲ್ಲಿ ಅಥವಾ ಮಾನವರಲ್ಲಿ ಒಂದು ಒಳ್ಳೆಯ ಪ್ರಜ್ಞೆಯನ್ನು ಸಮಾಜದ ಅಭಿವೃದ್ಧಿಯ ಬಗ್ಗೆ, ಬಡವರ ಬಗ್ಗೆ ಆಗಿರ್ಬೋದು ಮತ್ತು ಕೆಳವರ್ಗದ ಜನಾಂಗದರ ಬಗ್ಗೆ ಒಂದು ಅರಿವನ್ನು ಮೂಡಿಸಲು ಎಲ್ಲರೂ ಒಂದೇ ಅಂತ ಸಾರುವ ಸಲುವಾಗಿ ಹೇಳುವ ಸಲುವಾಗಿ ತನ್ನ ವಚನಗಳ ಮೂಲಕ ಸಮಾಜದ ಬದಲಾವಣೆ, ಮನುಷ್ಯರಲ್ಲಿ ಬದಲಾವಣೆ, ಮೌಲ್ಯಾಧಾರಿತವಿರತಕ್ಕಂತಹ ಒಂದು ಜೀವನ ಪದ್ಧತಿಯನ್ನು ರೂಢಿಸಲು ತನ್ನದಂತಹ ಸಾಹಿತ್ಯವನ್ನು ರಚನೆ ಮಾಡಿರ್ತಕ್ಕಂತಹ ಒಬ್ಬ ವಿಶಿಷ್ಟ ಸಾಹಿತ್ಯ ಇರತಕ್ಕಂತಹ ಸರ್ವಜ್ಞನವರ ಬಗ್ಗೆ ನಾವು ತಿಳ್ಕೊಳ್ಳುತ್ತಾ ಅವರು ಬರೆದಂತಹ ಕೆಲವು ವಚನಗಳನ್ನು ಅಧ್ಯಯನ ಮಾಡಿ ನಮ್ಮಲ್ಲಿ ನಾವು ಏನು ಮಾಡೋದು ಅಂದರೆ ಕೆಲವು ಬದಲಾವಣೆಗಳನ್ನು ಮಾಡೋಕ್ಕೆ ನಾವು ಇಷ್ಟಪಟ್ವಿ ಅಲ್ವಾ. ಸಮಾಜತಕ್ಕಂತಹ ಈ ಮೇಲು ಕೀಳು ಹಿರಿಮೇಲು ಒಂದು ಬದಲಾವಣೆಗಳನ್ನು ಈ ರೀತಿಯ ಅವ್ಯವಸ್ಥೆಯನ್ನು ಹೋಗಲಾಡಿಸುವ ಅರಿವನ್ನು ನಾವು ಅಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಹಾಗೆ ಈಗ ನಾವು ಮುಂದಿನ ತರಗತಿಗೆ ಹೋಗೋ ಸಂದರ್ಭದಲ್ಲಿ ಈ ತರಗತಿಯಲ್ಲಿ ನಾವು ಹೇಳ್ತೇವೆ, ಬೆಳೆಯುವ ಸರಿ ಮೊಳಕೆಯಲ್ಲಿ ಎಂಬ ಒಂದು ಗಾದೆ ಮಾತು ಬರುತ್ತೆ, ನಾಡುಡಿ ಬರುತ್ತೆ. ಏನಿದು ಬೆಳೆಯುವ ಸರಿ ಮೊಳಕೆಯಲ್ಲಿ? ನಾವು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಬೀಜನ ಬಿತ್ತೀವಿ, ಆ ಬೀಜ ಮೊಳಕೆ ಬೆಳೆಯುತ್ತೆ, ಮೊಳಕೆ ಬೆಳೀತಾ 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 ಗಿಡವಾಗಿ ಮರವಾಗಿ ಹೆಮ್ಮರವಾಗಿ ನೆರಳನ್ನು ನೀಡುತ್ತಾ ಹಣ್ಣುಗಳನ್ನು ನೀಡುತ್ತಾ ಆ ತನ್ನ ಕಾಯಕವನ್ನು ಮಾಡುತ್ತೆ. ಅಂದರೆ ಅಷ್ಟು ದೊಡ್ಡ ಮರ ಆಗಿ ಅದು ಬೆಳೆದು ಸಮಾಜಕ್ಕೆ ಅಥವಾ ಮನುಷ್ಯರಿಗೆ ಪ್ರಾಣಿ ಪಕ್ಷಿಗಳಿಗೆ ಆಧಾರವಾಗಿ ನಿಲ್ಲಬೇಕಾದ್ರೆ ಅದರ ಮೂಲೆಯಲ್ಲಿ ಒಂದು ಬೀಜ, ಆ ಬೀಜದ ಮೊಳಕೆ. ನಾ ಯಾಕೆ ಈ ಮಾತನ್ನು ಹೇಳ್ತಿದ್ದಾರೆ ಅಂದರೆ, ನಾವು ಚಿಕ್ಕವರಿದ್ದಾಗ ಸಣ್ಣವರಿದ್ದಾಗ ಬಾಲಕರಾಗಿದ್ದಾಗ ಅಥವಾ ಸಣ್ಣ ವಯಸ್ಸಿನಲ್ಲಿ ನಾವು ಏನು ಕಲಿಯುತ್ತೇವೋ, ನಾವು ಹೇಗೆ ಬೆಳೆಯುತ್ತೇವೋ ಅದೇ ರೀತಿ ನಾವು ದೊಡ್ಡವರಾಗಿ ಬೆಳೆಯುತ್ತೇವೆ ಹೊರತು ನಾವು ಮುಂದೆ ದೊಡ್ಡವರಾಗಿ ನಾವು ಏನಾದರೂ ಬದಲಾವಣೆ ಆಗ್ತೇವೆ ಅಥವಾ ನಮ್ಮ ವ್ಯಕ್ತಿತ್ವದಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ತೇವೆ ಅಂದರೆ ಅದು ವಿರಳ. ಎಲ್ಲೋ ನೂರಕ್ಕೆ ಒಬ್ಬರು ಅಥವಾ ಇಬ್ಬರಕ್ಕೆ ಮಾತ್ರ ಆ ರೀತಿ ಬದಲಾವಣೆ ಆಗುತ್ತೆ ಹೊರತು, ಸಾಮಾನ್ಯವಾಗಿ ಅವರು ಬಾಲ್ಯದಲ್ಲಿ ಹೇಗೆ ಬೆಳೀತಾರೋ, ಅವರ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳುತ್ತೋ ಅದೇ ವ್ಯಕ್ತಿತ್ವದಲ್ಲಿ ಅವರು ಮುಂದೆ ಅದೇ ವ್ಯಕ್ತಿತ್ವದಲ್ಲಿ ಅವರು ಮುಂದುವರಿತಾರೆ. ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತ ಹೇಳ್ತಾರೆ. ಅಂದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಬಾಲ್ಯದಲ್ಲಿ ಯಾವ ಯಾವ ಗುಣಗಳನ್ನು ಯಾವ ರೀತಿಯ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತಾವೋ ಅದೇ ರೀತಿ ನಾವು ಮುಂದೆ ದೊಡ್ಡವರಾದ ಮೇಲೆ ಅದೇ ಗುಣಗಳು ನಮ್ಮಲ್ಲಿ ಮುಂದುವರೆದು ಬರ್ತವೆ. ಇದು ಒಂದಾದರೆ ನಾವು ವಾಸ ಮಾಡ್ತಿರ್ತಕ್ಕಂಥ ಪರಿಸರವೂ ಸಹಿತ ನಮ್ಮ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ತಂದೆ ತಾಯಿ ಅಜ್ಜ ಅಜ್ಜಿ ಅಣ್ಣ ಅಕ್ಕ ನಿಮಗಿಂತ ಹಿರಿಯರು ಯಾವ ರೀತಿಯಾಗಿ ಅವರ ಜೀವನವನ್ನು ನಡೆಸ್ತಿರ್ತಾರೋ, ಅವರ ವ್ಯಕ್ತಿತ್ವ ಹೇಗೆ ರೂಪುಗೊಂಡಿದೆಯೋ ಅದು ಅದೇ ರೀತಿ ಆ ಮಕ್ಕಳು ಸಹಿತ ಬೆಳೀತಾ ಹೋಗ್ತಾರೆ. ನೋಡು, ಅಪ್ಪನ ಗುಣಗಳು ಇವನಲ್ಲಿ ಇದೆ ಅಂತ ಹೇಳ್ತಾರೆ. ಅಪ್ಪನೂ ದಾನಿ ಆಗಿದ್ದರೆ ಮಗನೂ ದಾನಿ ಆಗ್ತಾನೆ. ಅಪ್ಪ ಕೆಟ್ಟ ಕೆಲಸ ಮಾಡ್ತಾಯಿದ್ರೆ ಮಗನೂ ಕೆಟ್ಟ ಕೆಲಸ ಮಾಡ್ತಾನೆ. ಅಮ್ಮ ಇಲ್ಲಿ ಕೆಟ್ಟವಳಿದ್ರೆ ಮಗಳು ಸಹಿತ ಕೆಟ್ಟವಳಿರ್ತಾಳೆ. ಹಾಗೆ ನಮ್ಮ ಮನೆಯ ಪರಿಸರ ಇರ್ಬೋದು, ನಾವು ವಾಸ ಮಾಡ್ತಕ್ಕಂಥ ಸುತ್ತಮುತ್ತಲ ಪರಿಸರ ಆಗಿರ್ಬೋದು, ಇವೆಲ್ಲವೂ ಸಹಿತ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳಲು ಸಹಕಾರಿ ಆಗ್ತವೆ. ನಾವು ಯಾವ ರೀತಿಯ ಪರಿಸರ ಇರ್ತೇವೆ, ಒಳ್ಳೆಯ ಪರಿಸರ ಇದ್ದರೆ, ಒಳ್ಳೆಯ ಮಾತುಗಳನ್ನು ಜನರ ಕಡೆ ನಾವಿದ್ದರೆ ನಮ್ಮ ಮಾತುಗಳು ಚೆನ್ನಾಗಿರ್ತವೆ. ಅದಕ್ಕೆ ಇಲ್ಲಿ ವಚನಕಾರರಾಗಿರ್ಬೋದು ಸಾಹಿತಿಗಳು ತಮ್ಮ ತಮ್ಮದಂತಹ ಇಲ್ಲಿ ಮಾತುಗಳು ಹೇಳ್ತಾರೆ. ಹಾಗೆ ನಾವು ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ನಮಗೂ ಒಳ್ಳೆಯದಾಗುತ್ತೆ, ಕೆಟ್ಟವ್ರ ಸಹವಾಸ ಮಾಡಿದ್ರೆ ನಮಗೂ ಕೆಟ್ಟಾಗುತ್ತೆ. ಯಾಕೆ ನಾ ಏನು ಮಾತು ಹೇಳ್ತಾನೆ ಅಂದರೆ, ನಮ್ಮ ಒಂದು ಇತಿಹಾಸವನ್ನು ಅವಲೋಕನ ಮಾಡ್ತಾ ಹೋದರೆ, ನಮ್ಮ ಹಿಂದಿನ ಒಂದು ಇತಿಹಾಸವನ್ನು ಅವಲೋಕನ ಮಾಡ್ತಾ ಹೋದರೆ ಒಂದು ಕಾಲ ಬರುತ್ತೆ ಇಲ್ಲಿ ಪೌರಾಣಿಕ ಕಾಲ, ದೇವತಾ ದೇವತೆಗಳು ಇದ್ದಂಥ ಕಾಲ ನಂತರಲ್ಲಿ ಪೌರಾಣಿಕ ಕಾಲ ಬಂತು ಅಂತ ಹೇಳ್ತವೆ. ಏನಿದು ಪೌರಾಣಿಕ ಕಾಲ ಅಂತಂದರೆ, ಇಲ್ಲಿ ದೇವರಿಲ್ಲ
ದೇವರ ರೂಪದ ಮನುಷ್ಯರಿದ್ರು ಅವರಿಂದ ಇಲ್ಲಿ ದೇವರ ರೂಪದ ಕೆಲಸಗಳಾಗುವು ಅಥವಾ ಏನೋ ಒಂದು ಸಮಾಜಕ್ಕೆ ಒಳ್ಳೆಯದಾಯಿತು ಅಂತ ನಾವು ಅಲ್ಲಿ ಕೇಳ್ತೇವೆ. ಅಂದರೆ ನೀವೆಲ್ಲ ಪುರಾಣಿಕ ಕಥೆಗಳನ್ನು ಕೇಳ್ತೀರಲ್ವಾ, ಕೇಳ್ತೀರಲ್ವಾ? ಅಲ್ಲಿ ಹಲವಾರು ರೀತಿಯ, ಅದು ಮಹಾಭಾರತ ಇರ್ಬೋದು, ರಾಮಾಯಣ ಇರ್ಬೋದು, ಅಥವಾ ಬೇರೆ ಬೇರೆ ಪಂಚತಂತ್ರಕರ ಬೇರೆ ಬೇರೆ ಬರ್ತವೆ ಕಥೆಗಳು, ಪೌರಾಣಿಕ ಕಥೆಗಳು ಅಲ್ವಾ. ಅಲ್ಲಿ ನಾವು ಒಬ್ಬೊಬ್ಬರ ಒಂದೊಂದು ವ್ಯಕ್ತಿಯ ಸಂಬಂಧಪಟ್ಟ ಹಾಗೆ, ಉದಾಹರಣೆಗೆ ಭಕ್ತ ಸಿರಿಯಣ್ಣನ ಕಥೆ ಆಗಿರ್ಬೋದು, ನವ ಕುಶಲಾಗಿರ್ಬೋದು, ಮತ್ತು ಶ್ರವಣಕುಮಾರನ ಕಥೆ ಆಗಿರ್ಬೋದು, ಈ ರೀತಿ ಹಲವಾರು ವ್ಯಕ್ತಿಗಳು ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ, ಅವರ ಒಂದು ಗುಣವನ್ನು ವಿವರಿಸೋಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ಕಥೆಗಳಾದವೆ ಅಲ್ವಾ. ಶ್ರವಣಕುಮಾರ ಕಥೆಯಲ್ಲಿ ತನ್ನ ತಂದೆ ತಾಯಿಗಳು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು, ಆದರೆ ಅವರ ತಂದೆ ತಾಯಿಗಳಿಗೆ ಕಣ್ಣು ಕಾಣ್ತಾ ಇರಲಿಲ್ಲ, ಅವರನ್ನು ಅವನು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಕರ್ಕೊಂಡು ಹೋಗಲೇಬೇಕಾಗಿತ್ತು. ಅವರ ಜೀವನಕ್ಕೆ ಒಂದು ಮೋಕ್ಷನ ತಂದುಕೊಡ್ತಕ್ಕಂತಹ ಜವಾಬ್ದಾರಿ ಮಗನದಾಗಿತ್ತು, ಅವನು ಆ ವ್ಯವಸ್ಥೆಯನ್ನು ಮಾಡಿ. ಹೀಗೆ ನೀವು ಪೌರಾಣಿಕ ಕಥೆಗಳನ್ನು ನೀವು ಪ್ರತಿಯೊಬ್ಬ ಆ ವ್ಯಕ್ತಿಯ ಆ ಪೌರಾಣಿಕ ಕಾಲದಲ್ಲಿ ಬರ್ತಕ್ಕಂಥವು ಪ್ರತಿಯೊಬ್ಬ ವ್ಯಕ್ತಿಯ ಜೀವನವನ್ನು ಅರ್ಥ ಮಾಡಬೇಕಾದ್ರೆ ಅವರ ಒಂದು ಕಥೆಯನ್ನು ನಾವಿಲ್ಲಿ ಓದಲೇಬೇಕಾಗುತ್ತೆ. ಈಗ ರಾಮಾಯಣ ತಿಳ್ಕೊಳ್ಳಿ, ಅಲ್ಲಿ ರಾಮ ಲಕ್ಷ್ಮಣ ದಶರಥ ಸೀತೆ ರಾವಣ ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪಾತ್ರಧಾರಿಗಳು ಅವರ ಜೀವನ ಸಂಬಂಧಪಟ್ಟಂತೆ ಒಂದೊಂದು ಕಥೆಗಳು ನಾವಿಲ್ಲಿ ಕಾಣ್ತೇವೆ. ಹಾಗೆ ಮಹಾಭಾರತಕ್ಕೆ ಬಂದಾಗಲಿ ಪಾಂಡವರಾಗಿರ್ಬೋದು ಕೌರವರಾಗಿರ್ಬೋದು ಅಲ್ಲಿ ಬರ್ತಕ್ಕಂತಹ ಪಾತ್ರಧಾರಿಗಳು ಅಥವಾ ಅಲ್ಲಿ ಬರ್ತಕ್ಕಂತಹ ಏನೋ ಅವರು ಪಾತ್ರಗಳನ್ನೆಲ್ಲ ಅವರ ಜೀವನಕ್ಕೆ ಸಂಬಂಧಪಟ್ಟಂತಹ ಕಥೆಗಳನ್ನು ನಾವಿಲ್ಲಿ ಕೇಳ್ತೇವೆ. ಹಾಗೆ ನಾವು ಈ ಪೌರಾಣಿಕ ಕಥೆಗಳು ಹಲವಾರು ಇದ್ದಾವೆ. ಯಾಕೆ ನಾನು ಈ ಮಾತಾಡೋದಂದರೆ ಈ ಪ್ರಸ್ತುತ ಒಂದು ಈ ಪಾಠ ಇರೋದೇನಪ್ಪ ಅಂದರೆ ಒಂದು ಪೌರಾಣಿಕ ಕಾಲ ಹಂತದಲ್ಲಿರುವಂತಹ ಒಬ್ಬ ಬಾಲಕನ ವೀರತನವನ್ನು ತಿಳಿಸ್ತಕ್ಕಂತಹ ಒಂದು ಪಾಠ. ನಿಮ್ಗೆಲ್ಲ ಗೊತ್ತಿರ್ಬೋದು ವೀರ ಅಭಿಮನ್ಯು ಅಲ್ವಾ. ಯಾರೇನು ವೀರ ಅಭಿಮನ್ಯು ನೋಡೋಣ. ಆ ಪಾಠವನ್ನು ನಾವು ಅವಲೋಕನ ಮಾಡ್ಕೊಳ್ತಾ ಹೋದಾಗ ನಿಮಗೆಲ್ಲವೂ ತಿಳಿಯುತ್ತೆ ಅಲ್ವಾ. ಈ ವೀರ ಅಭಿಮನ್ಯು ತನ್ನ ಒಂದು ಧೈರ್ಯದಿಂದ ಶೌರ್ಯತನದಿಂದ ಹೇಗೆ ಆ ಒಂದು ಚಕ್ರವ್ಯೂಹ ಎಂಬ ಒಂದು ಭೇದವನ್ನು ಬಿದ್ದ ಕಲೆಯನ್ನು ಅಥವಾ ಬಿದ್ದದ ಹಂತವನ್ನು ಹೇಗೆ ಅಲ್ಲಿ ಭೇದಿಸಲು ಅವನು ಪ್ರಯತ್ನ ಪಡ್ತಾನೆ, ಅಲ್ಲಿ ಅವನು ಯಾವ ರೀತಿಯಾಗಿ ಹೋರಾಟ ಮಾಡ್ತಾನೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಂತೆ. ಅಂದರೆ ಕೆಲವು ಬಾಲಕರು ತಮ್ಮ ಧೈರ್ಯ ಶೂರತನದ ಹೋರಾಟದಿಂದಲೇ ಹೆಸರುವಾಸಿಯಾಗಿರ್ತಕ್ಕಂಥವರು. ಯಾಕೆ ಇವರ ಕಥೆಗಳನ್ನು ಓದಬೇಕಂದ್ರೆ ನಾವು ಅವರಂತೆ ಧೈರ್ಯತನದಿಂದ ಶೌರ್ಯತನದಿಂದ ಅಂದರೆ ನಮ್ಮ ನಾಡು ನುಡಿ ಜಲ ನಮ್ಮ ಸಲುವಾಗಿ ನಮ್ಮ ರಕ್ಷಣೆಗಾಗಿ ನಮ್ಮ ನಾಡ ರಕ್ಷಣೆಗಾಗಿ ನಮ್ಮ ದೇಶ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಸಹಿತ ಇಲ್ಲಿ ಪಣತಟ್ಟು ಹೋರಾಡಬೇಕು. ಆವಾಗ ನಮಗೆ ಧೈರ್ಯತನವು ಬೇಕೇ ಬೇಕು. ಅಂತಹ ಧೈರ್ಯ ಶೂರ ಆಗಿರ್ತಕ್ಕಂತಹ ಈ ವೀರ ಅಭಿಮನ್ಯು ಮಹಾಭಾರತ ಯುದ್ಧದಲ್ಲಿ ಹೇಗೆ ಆ ಚಕ್ರವ್ಯೂಹವನ್ನು ಭೇದಿಸಿದ ಅನ್ನೋದು, ಮತ್ತು ಅದಕ್ಕೆ ಯಾಕೆ ಹೋದ, ಅವನಿಗೆ ಯಾವ ರೀತಿಯಲ್ಲಿ ಅವಕಾಶ ಸಿಕ್ತು, ಅದನ್ನು ಹೇಗೆ ಸದುಪಯೋಗಪಡಿಸ್ಕೊಳ್ಳೋದನ್ನು ಇಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನೀವು ಈಗಾಗಲೇ ಲೇಖನ ಚಿಹ್ನೆಗಳ ಒಂದು ಪರಿಚಯ ನಿಮ್ಮಲ್ಲಿ ಆಗಿದೆ ಅಥವಾ ಯಾಕೆ ಈ ಮಾತನ್ನು ಮತ್ತೆ ಹೇಳ್ತಿದ್ದೇನಪ್ಪ ಅಂದರೆ ಈ ಒಂದು ಪ್ರಸ್ತುತ ಪಾಠದಲ್ಲಿ ಯಾವುದು ವೀರ ಅಭಿಮನ್ಯು ಪಾಠದಲ್ಲಿ ನೀವು ಇಲ್ಲಿ ಸಂಭಾಷಣಾತ್ಮಕವಾಗಿರ್ತಕ್ಕಂಥ ಒಂದು ಪಾಠ ಇದು. ಅಲ್ಲಿ ಬರ್ತಕ್ಕಂಥ ಪಾತ್ರಗಳ ದಾರಿಗಳ ನಡುವೆ ಸಂಭಾಷಣೆಗಳು ಅಭಿಮನ್ಯು ಅರ್ಜುನ ಈ ರೀತಿ ಅಲ್ಲಿ ಬರ್ತಕ್ಕಂತಹ ಪಾತ್ರಧಾರಿಗಳ ಮಧ್ಯೆ ನಡೆದಂತಹ ಒಂದು ಪಾಠ ಆಗಿರೋದ್ರಿಂದ ಅಥವಾ ಒಂದು ಕಥಾಭಾಗ ಆಗಿರೋದ್ರಿಂದ ಇಲ್ಲಿ ಹಲವಾರು ಲೇಖನ ಚಿಹ್ನೆಗಳು ಬರ್ತವೆ. ಅದು ಪೂರ್ಣ ಇರ್ಬೋದು, ಅಲ್ಪವಿರಾಮ ಇರ್ಬೋದು, ಪ್ರಶ್ನಾರ್ಥಕ ಇರ್ಬೋದು, ಉದ್ಧರಣ ಇರ್ಬೋದು, ಆವರಣ ಇರ್ಬೋದು, ಹಲವಾರು ರೀತಿಯ ಅಂದರೆ ಏನು 9 ಪ್ರಮುಖ ಲೇಖನ ಚಿಹ್ನೆಗಳು ಅಂತ ಹೇಳ್ತಾವಲ್ಲ, ಆ ಲೇಖನ ಚಿಹ್ನೆಗಳನ್ನು ಬಳಸಿ ಒಂದು ಉಕ್ತಲೇಖನವನ್ನು ಅಂದರೆ ನಾನು ಹೇಳ್ತೇನೆ, ನೀ ಅದನ್ನು ಬರೆಯುತ್ತೆ.
ಯಾವುದೇ ಪುಸ್ತಕ ನೋಡಿಕೊಂಡು ಬರೆಯೋದಿಲ್ಲ. ಒಂದು ಉಕ್ತ ಲೇಖನವನ್ನು ನಿನಗೆ ಪರಿಚಯವಿರತಕ್ಕಂತಹ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯುವುದನ್ನು ನೀನು ಕಲಿತುಕೊಳ್ಳುವೆ. ನೀವೆಲ್ಲರೂ ಕಲಿತುಕೊಳ್ತೀರಾ. ನಂತರದಲ್ಲಿ ನಿಮಗೆ ಆ ಒಂದು ಉಕ್ತ ಲೇಖನವನ್ನು ಹೇಳ್ತೇನೆ. ಅದನ್ನು ನೀವು ಸ್ವತಃ ನೋಡಿಕೊಳ್ಳಾರದೆ ಬರೆದು ನನಗೆ ಕಲಿಸಬೇಕಾಗುತ್ತೆ. ಅರ್ಥಾಯ್ತು ಮಕ್ಕಳೇ? ಈ ಒಂದು ಪಾಠದಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಏನಪ್ಪ, ನಾವು ಏನು ಕಲಿತೀವಪ್ಪ ಅಂತಂದರೆ, ನಾವು ಅಂದರೆ ಶಿಕ್ಷಕರು ನೀಡಿರ್ತಕ್ಕಂತಹ ಒಂದು ಉಕ್ತ ಲೇಖನದ ಮೂಲಕ ಹೆಚ್ಚು ಬಳಕೆಯಲ್ಲಿರುವ ಲೇಖನ ಚಿಹ್ನೆಗಳನ್ನು ಬಳಸಿ ಬರೆಯುವುದನ್ನು ನೀನು ಕಲಿತುಕೊಳ್ಳುವೆ. ಅರ್ಥಾಯ್ತಾ ಮಕ್ಕಳೇ? ನೀವು ಒಂದು ಯಾವುದೋ ಒಂದು ಕಥಾಭಾಗವನ್ನು ಅಥವಾ ಲೇಖನವನ್ನು ನಾವು ಇಲ್ಲಿ ಲೇಖನ ಕೊಟ್ಟಾಗ ಅಲ್ಲಿ ಲೇಖನ ಚಿಹ್ನೆಗಳನ್ನು ಬಳಸಿ ಆ ವಾಕ್ಯವನ್ನು ಅಥವಾ ಆ ಪದಪುಂಜವನ್ನು ಅಥವಾ ಒಂದು ಕಥಾಭಾಗವನ್ನು ಪೂರ್ಣಗೊಳಿಸ್ತಕ್ಕಂತಹ ಕಾರ್ಯವನ್ನು ನೀವು ಇಲ್ಲಿ ಮಾಡುವಿರಿ. ವಿದ್ಯಾರ್ಥಿಗಳು, ಇನ್ನೊಂದು ನಾನು ನಿಮಗೆ ಚಟುವಟಿಕೆ ಮಾಡ್ತೇನೆ. ಪ್ರಾರಂಭದಲ್ಲೇ ಈ ಪುರಾಣ ಕಾಲದಲ್ಲಿ ಬರ್ತಕ್ಕಂತಹ ವೀರಬಾಲಕರು ಅಂತ ನಾವು ಏನು ಕರಿತೇವೋ, ವೀರಬಾಲಕರು ಶ್ರವಣ ಕುಮಾರ ಇರ್ಬೋದು, ಭಕ್ತ ಸಿರಿಯಾಳಾಗಿರ್ಬೋದು, ವೀರ ಅಭಿಮನ್ಯು ಆಗಿರ್ಬೋದು, ಈ ಥರದ ಏನು ಪ್ರಮುಖವಾಗಿ ಕೆಲವು ಬಾಲಕರು ಬರ್ತಾರಲ್ಲ, ಅಂಥವರ ಬಗ್ಗೆ ಇರ್ತಕ್ಕಂಥ ಕಥೆಗಳನ್ನು ನೀವೆಲ್ಲರೂ ಸಂಗ್ರಹಿಸ್ಬೇಕು. ಅಂದರೆ ಎಲ್ಲಿ ಸಿಗುತ್ತೋ ಸಣ್ಣ ಸಣ್ಣ ಕಥಾ ಪುಸ್ತಕ ಇರ್ಬೋದು, ನಿಮ್ಮಲ್ಲೇ ಮಹಾಭಾರತ ಪುಸ್ತಕ ಇರ್ಬೋದು, ಅಥವಾ ಪತ್ರಿಕೆಯಲ್ಲಿ ಬರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಅವ್ರ ಬಗ್ಗೆ ಅವ್ರನ್ನ ಗಳಿಸ್ಕೊಳ್ಬೋದು. ಒಟ್ಟಾರೆ ಆ ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಅಥವಾ ಎರಡು ವೀರಬಾಲಕರ ಕಥೆಗಳನ್ನು ಬರೆದು ಅದನ್ನು ಕಲಿಬೇಕು. ನಂತರದಲ್ಲಿ ನೀವೆರಡು ಬರೀತೀರಾ, ನಿಮ್ಮ ಸ್ನೇಹಿತರು ಎರಡು ಬರ್ತಾರೆ, ಇನ್ನೊಬ್ಬರು ಎರಡು ಬರ್ತಾರೆ, ಹೀಗೆ ಎಲ್ಲವನ್ನು ಸಂಗ್ರಹಿಸಿ ಅಲ್ಲಿ ಯಾರ್ಯಾರು ಒಂದು ಪಾತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಆಯ್ಕೆ ಮಾಡಿ ನಾವೊಂದು ಸಂಗ್ರಹ ಇರತಕ್ಕಂಥ ಪುಸ್ತಕವನ್ನು ಮಾಡ್ಬೋದು ಅದರಿಂದ ಅಲ್ವಾ. ಅದು ಮುಂದೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗ್ಬೋದು. ಹಾಗಾಗಿ ಪ್ರತಿಯೊಬ್ಬರು ನೀವು ಕನಿಷ್ಠ ಎರಡು ಬಾಲಕರ ವೀರಬಾಲಕರ ಪುರಾಣ ಕಾಲದಲ್ಲಿ ಬರ್ತಕ್ಕಂಥ ವೀರಬಾಲಕರ ಎರಡು ಕಥೆಗಳನ್ನು ಸಂಗ್ರಹಿಸಿ ನನಗೆ ಕಳುಹಿಸಿ, ಅದನ್ನು ಸಂಗ್ರಹಿಸಿ ನೀವು ನಿಮ್ಮ ಸ್ನೇಹಿತರೆಲ್ಲ ಕಳಿಸಿದ್ದನ್ನು ಸಂಗ್ರಹಿಸಿ ನಂತರದಲ್ಲಿರುವಂಥ ಒಂದು ಪುಸ್ತಕವನ್ನು ಹಸ್ತಪ್ರತಿಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡೋಣ. ಹಾಗಾದರೆ ಈಗ ನಾವು ಪಾಠಕ್ಕೆ ಹೋಗೋಣ. ಪಾಠ ವೀರ ಅಭಿಮನ್ಯು. ಅಭಿಮನ್ಯು ಬರ್ತಕ್ಕಂಥದ್ದು ಮಹಾಭಾರತ ಎಂಬ ಒಂದು ಮಹಾಕಾವ್ಯದ ಕಥಾಭಾಗದಲ್ಲಿ, ಮಹಾಭಾರತ ಎಂಬ ಮಹಾಕಾವ್ಯದ ಕಾವ್ಯದಲ್ಲಿ ಬರ್ತಕ್ಕಂತಹ ಒಂದು ಪಾತ್ರದಲ್ಲಿ ಈ ವೀರ ಅಭಿಮನ್ಯುನು. ಹಾಗಾದರೆ ಈ ಮಹಾಭಾರತ ಕಥೆ ಯಾರು ಬರೆದರು ಅಂದರೆ ವೇದವ್ಯಾಸರು ಈ ಮಹಾಭಾರತ ಕೃತಿಯನ್ನು ಬರತಕ್ಕಂಥದ್ದು. ಒಟ್ಟು ಈ ಒಂದು ಮಹಾಭಾರತ ಎಂಬ ಒಂದು ಮಹಾಕಾವ್ಯದಲ್ಲಿ 13 ಪರ್ವಗಳ ಸುಮಾರು 100,000 ಶ್ಲೋಕಗಳು, ಶ್ಲೋಕಗಳಿವೆ. ಇದು ಪೂರ್ವದಲ್ಲಿ ಸಂಸ್ಕೃತ ಭಾಷೆಯಿಂದ ರಚನೆಯಾಗಿರ್ತಕ್ಕಂಥದ್ದು, ಸಂಸ್ಕೃತ ಭಾಷೆಯಲ್ಲಿ ಇದು ರಚನೆ ಆಗಿದ್ದು, ಈಗ ಎಲ್ಲ ಭಾಷೆಗಳಲ್ಲೂ, ಅದು ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ ಎಲ್ಲ ಭಾಷೆಗಳಲ್ಲೂ ಸಹಿತ ಭಾಷಾಂತರಗೊಂಡು ನಮಗೆ ಆಯಾ ಪ್ರಾದೇಶಿಕ ಭಾಷೆಗಳಲ್ಲೂ ಸಹಿತ ಇದು ರಚನೆಗೊಂಡು ನಮಗೆ ಓದ್ಕೊಂಡು ತಿಳ್ಕೊಳ್ಳೋಕ್ಕೆ ಸಹ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮಹಾಭಾರತವನ್ನು ವೇದವ್ಯಾಸರು ಬರೀತಾರೆ. ಇಲ್ಲಿ ಕೃಷ್ಣ ಹೇಳ್ತಾನೆ ವೇದವ್ಯಾಸರು ಬರೀತಾರೆ ಅಂತ ಬರುತ್ತೆ, ಅಥವಾ ವೇದವ್ಯಾಸರು ಹೇಳ್ತಾರೆ ಗಣಪ ಕುಂತು ಬರೀತಾನೆ ಅಂತ ಬರುತ್ತೆ. ಅದೇನೇ ಇರ್ಬೋದು, ಒಟ್ಟು 13 ಪರ್ವಗಳ 100,000 ಹೆಚ್ಚು ಶ್ಲೋಕಗಳಲ್ಲಿರ್ತಕ್ಕಂತಹ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂತಹ ಒಂದು ಮಹಾಕಾವ್ಯ, ಹಿಂದೂ ಧರ್ಮದ ಮಹಾಕಾವ್ಯ ಅಂತ ಕರೀತಕ್ಕಂಥದ್ದು ಈ ಮಹಾಭಾರತ ಕೃತಿ. ಮಕ್ಕಳೇ ಈಗ ಪಾಠಕ್ಕೆ ಹೋಗೋಣ.
ಪಾಠ 11 ವೀರ ಅಭಿಮನ್ಯು ಕೌರವರಿಗೂ ಪಾಂಡವರಿಗೂ ಕುರುಕ್ಷೇತ್ರದಲ್ಲಿ ಘನಘೋರ ಸಂಗ್ರಾಮ ನಡೆಯುತ್ತಿತ್ತು. 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದ್ದರು. ಕೃಷ್ಣ ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರು ಯಾರಿಗೂ ಗೊತ್ತಿರಲಿಲ್ಲ. ಇದರಿಂದ ಭೀಮಸೇನ ಮತ್ತು ಧರ್ಮರಾಯ ಚಿಂತಾಕ್ರಾಂತರಾಗಿದ್ದರು. ವಿದ್ಯಾರ್ಥಿಗಳೇ, ಮಹಾಭಾರತದಲ್ಲಿ ಬರ್ತಕ್ಕಂಥ ಪ್ರಮುಖ ಅಥವಾ ರಾಜರು ಅಂದರೆ ಪಾಂಡವರು ಮತ್ತು ಕೌರವರು. ಪಾಂಡವರು ಒಳಗೊಂದು ಜನ, ಪಾಂಡವರು ಕೌರವರು ಒಳಗೊಂದು ಪಾಂಡವರು 5. ಇವರು ರಾಜ್ಯದ ಮೂಲತಃ ಇವರು ಸಹೋದರರು, ಸಹೋದರ ಸಂಬಂಧಿಗಳು. ಇವರು ರಾಜ್ಯದ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಇವರಿಬ್ಬರಲ್ಲಿಯೂ ಸಹಿತ ಕಲಹಗಳು ಇರ್ತವೆ, ಕಲಹ ದ್ವೇಷ ಇರುತ್ತೆ. ಹಾಗಾಗಿ ಯುದ್ಧ ಮಾಡೋಕೆ ಇವರು ಮುಂದಾಗ್ತಾರೆ. ಈ ಕೌರವರಿಗೂ ಮತ್ತು ಪಾಂಡವರಿಗೆ ನಡೆದಂತಹ ಒಂದು ಮುಖ್ಯ ಯುದ್ಧ ಅಂದರೆ ಕುರುಕ್ಷೇತ್ರ ಯುದ್ಧ. ಈಗ ಸಹಿತ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರದೇಶ ಕುರುಕ್ಷೇತ್ರ. ಈ ಕುರುಕ್ಷೇತ್ರದಲ್ಲಿ ಒಟ್ಟು 18 ದಿನಗಳ ಕಾಲ ಅವರು ಯುದ್ಧವನ್ನು ಮಾಡ್ತಾರೆ. ಪ್ರತಿಯೊಂದು ದಿನವೂ ಸಹಿತ ಒಂದೊಂದು ರೀತಿಯ ಯುದ್ಧ ಕಲೆಗಳ ಪ್ರದರ್ಶನ ಅಲ್ಲಿರುತ್ತೆ. ದೃಷ್ಟಿಬಿದ್ದ, ಮಲ್ಲಿದ್ದ, ಖಡ್ಗವಿದ್ದ, ಗಜವಿದ್ದ, ಅಶ್ವ ಈ ರೀತಿಯ ಹಲವಾರು ವಿಧದ ಕಲೆಗಳನ್ನು ಅಲ್ಲಿ ಅಳವಡಿಸಿ ಅಲ್ಲಿ ಯುದ್ಧವನ್ನು ಮಾಡ್ತಾ ಇರ್ತಾರೆ. ಮುಖ್ಯವಾಗಿ ಇವರಿಬ್ಬರ ಗುರುಗಳು ಒಬ್ಬರೇ, ಕೌರವರಿಗೂ ಮತ್ತು ಪಾಂಡವರಿಗೂ ಒಬ್ಬರೇ ಗುರುಗಳು. ಅವರು ಯಾರಪ್ಪ ಅಂದರೆ ದ್ರೋಣಾಚಾರ್ಯ. ದ್ರೋಣಾಚಾರ್ಯರು ಈ ಕೌರವರು ಮತ್ತು ಪಾಂಡವರ ಗುರುಗಳು. ಈ ಕೌರವರಿಗಾಗಿರ್ಬೋದು, ಪಾಂಡವರಿಗಾಗಿರ್ಬೋದು ಇವರು ಇಬ್ಬರಿಗೂ ಸಹಿತ ಯುದ್ಧ ಕಲೆಗಳನ್ನು ಕಲಿಸಿಕೊಟ್ಟಂತಹ ಗುರುಗಳು ಒಬ್ಬರೇ. ಅಲ್ಲಿ ನಡೆದಂತಹ 18 ದಿನಗಳ ಈ ಒಂದು ಮಹಾಭಾರತ ಯುದ್ಧ ಅಥವಾ ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಕಲೆಗಳನ್ನು ರೂಪಿಸ್ತಕ್ಕಂಥವರು ಇವರೇ. ಅದನ್ನ ಅವರು ರೂಪಿಸ್ತಕ್ಕಂತಹ ಆ ಯುದ್ಧ ಕಲೆಗಳನ್ನಲ್ಲೇ ಭಾಗವಹಿಸಿ ಇವರೇನು ಮಾಡಬೇಕಾಯಿತು, ಹೋರಾಟವನ್ನು ಮಾಡಬೇಕಾಯಿತು. ಹೀಗೆ 12ನೇ ದಿನ ಏನಾಗುತ್ತಂದರೆ ಈ ಕೌರವರು ಮತ್ತು ಪಾಂಡವರಿಗೆ ಕುರುಕ್ಷೇತ್ರದಲ್ಲಿ ಗರ್ವಘೋರವಿರತಕ್ಕಂಥ ಘನಘೋರವನ್ನು ದೊಡ್ಡದಾದ ಹೋಮ ದೊಡ್ಡದಾದ ಸಂಗ್ರಾಮ ಅಂದರೆ ಯುದ್ಧ. ದೊಡ್ಡದಾಗಿರ್ತಕ್ಕಂಥ ಗೌರವಪೂರ್ವವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂತಹ ಒಂದು ಯುದ್ಧ ಈ ಕುರುಕ್ಷೇತ್ರದಲ್ಲಿ ನಡೀತಾ ಇತ್ತು. ಈ ಕುರುಕ್ಷೇತ್ರ ಯುದ್ಧದ 12ನೇ ದಿನ ಈ ದ್ರೋಣಾಚಾರ್ಯ ಮಾಡ್ತಕ್ಕೆ ಈ ಕೌರವರ ಸೈನ್ಯವನ್ನು ಬಳಸಿಕೊಂಡು ಚಕ್ರವ್ಯೂಹ ಎಂಬ ಒಂದು ಯುದ್ಧ ವ್ಯೂಹವನ್ನು ರಚನೆ ಮಾಡ್ತಾರೆ. ಚಕ್ರವ್ಯೂಹ ಎಂಬ ಯುದ್ಧ ತಂತ್ರವನ್ನು ಅಲ್ಲೇ ಮಾಡ್ತಾರೆ. ಈ ಕುರುಕ್ಷೇತ್ರದಲ್ಲಿ ಅವರು ಏರ್ಪಡಿಸ್ತಾರೆ ಒಂದು ಬಗೆಯ ಸೇನಾ ರಚನೆ. ಹೇಗಪ್ಪ ಅಂತಂದರೆ ಒಂದು ಸರ್ಕಲ್ ಅಲ್ಲಿ ಈ ರೀತಿ ಒಂದು ವೃತ್ತಾಕಾರದ ಒಂದು ಆಕಾರದಲ್ಲಿ ಚಕ್ರ ಅಂದರೆ ವೃತ್ತದ ಆಕಾರ ಈ ರೀತಿ ಒಂದು ಏನು ಮಾಡ್ತಾರೆ ಒಂದು ಅಲ್ಲಿರ್ತಕ್ಕಂಥ 101
ಕೌರವರು ಮತ್ತು ಅಲ್ಲಿ ಸೈನಿಕರು ಒಳಗೊಂಡಿರ್ತಕ್ಕಂಥ ಒಂದು ಚಕ್ರವ್ಯೂಹವನ್ನು ಒಂದು ಸೈನ್ಯ ರಚನೆಯನ್ನು ಯುದ್ಧ ಕಲೆಯನ್ನು ಅಲ್ಲಿ ರಚನೆಯನ್ನು ಮಾಡ್ತಾರೆ. ಇಲ್ಲಿ ಏನೊಂದು ಸಮಸ್ಯೆ ಆಗುತ್ತಪ್ಪ ಅಂತಂದರೆ, ಈ ಚಕ್ರವ್ಯೂಹವನ್ನು ಭೇದಿಸ್ತಕ್ಕಂತಹ ಕಲೆ ಪಾಂಡವರಲ್ಲಿ ಕೌರವರು ಈ ಪಾಂಡವರಲ್ಲಿ ಕೇವಲ ಪ್ರಷ್ಟು ಕೃಷ್ಣನಿಗೆ, ನಂತರ ಬಲರಾಮ, ಅದ್ಬಿಟ್ರೆ ಅರ್ಜುನ, ಈ ಮೂವರು ಮಾತ್ರ ಈ ಚಕ್ರವ್ಯೂಹವನ್ನು ಸಂಪೂರ್ಣವಾಗಿ ಭೇದಿಸ್ತಕ್ಕಂಥದ್ದು. ಇದರೊಳಗೆ ಪ್ರವೇಶ ಮಾಡಿ ಹೋರಾಡಿ ಕೊನೆಯಂತಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಆ ಚಕ್ರವ್ಯೂಹದಿಂದ ಹೊರಗೆ ಬರತಕ್ಕಂಥ ಸಂಪೂರ್ಣವಾದಂಥ ವಿದ್ಯೆ ಕಲೆ, ಅದನ್ನು ಭೇದಿಸ್ತಕ್ಕಂತಹ ಅದನ್ನು ಬಳಸಾಕ್ತಕ್ಕಂತಹ ಕಲೆ ಈ ಮೂವರಿಗೆ ಮಾತ್ರ ಗೊತ್ತಿರುತ್ತೆ. ಯಾರಿಗೆ? ಕೃಷ್ಣನಿಗೆ, ಬಲರಾಮನಿಗೆ ಮತ್ತು ಅರ್ಜುನನಿಗೆ ಬಿಟ್ಟರೆ ಉಳಿದಂತಹ ಸಹದೇವ ಆಗಿರ್ಬೋದು ಅವರಿಗೆ ಯಾರಿಗೂ ಸಹಿತ ಉಳಿದವರಿಗೆ ಇನ್ನಿಬ್ಬರು ಉಳಿದಂಥವರಿಗೆ ಇಲ್ಲಿ ಆ ವಿದ್ಯೆ ಕಲೆ ಗೊತ್ತಿರೋದಿಲ್ಲ. ಕೃಷ್ಣ, ಬಲರಾಮ, ಅರ್ಜುನ ಮಾತ್ರ ಗೊತ್ತಿರುತ್ತೆ, ಬಲರಾಮ ಗೊತ್ತಿರಲ್ಲ, ಮತ್ತೆ ಧರ್ಮರಾಯಿ ಗೊತ್ತಿರಲ್ಲ, ಸಹದೇವ ಗೊತ್ತು ಗೊತ್ತೇ ಇರೋದಿಲ್ಲ. ಹೀಗಿರುವಾಗ ಈ ಚಕ್ರವ್ಯೂಹವನ್ನು ಯಾರು ಬಿದ್ದೇ ಮಾಡ್ತಾರೆ? ಹಾಗಾದ್ರೆ ಇವರೇ ಬಿದ್ದಿರ್ತಾರೆ. ನಾವು ಆ ಅಂತರ ಪಾಠದಲ್ಲಿ ನೋಡ್ಕೊಳ್ಳೋಣ. ಇವರು ಯಾವುದೋ ಒಂದು ಕಾರ್ಯನಿಮಿತ್ತವಾಗಿ ಅಂದರೆ ಅಲ್ಲಿ ನಡೀತಕ್ಕಂತಹ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂತಹ ಋಷಿ ಮುನಿಗಳ ಒಂದು ಯಾಗಯಜ್ಞಕ್ಕೆ ಈ ತಾಟಕಿಗಳು ರಾಕ್ಷಸರು ಭಗ್ನವನ್ನು ಆ ಯಜ್ಞ ಕುಂಡಗಳಲ್ಲಿ ಯಜ್ಞವನ್ನು ನಾಶ ಮಾಡ್ತಕ್ಕಂಥ ಅಲ್ಲಿ ಅದನ್ನು ಹಾಳು ಮಾಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಅವರನ್ನು ಒಂದು ಸಂಹಾರಕ್ಕಾಗಿ ಇವರೇನು ಮಾಡಿದ್ದಾರೆ, ಆ ಕಡೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ನೋಡ್ಕೊಂಡು ಏನು ಮಾಡ್ತಾರೆ, ದ್ರೋಣಾಚಾರ್ಯರು ಈ ಒಂದು ವಿದ್ಯೆ ಕಲೆಯನ್ನು ರಚನೆ ಮಾಡ್ತಾರೆ. ಇಲ್ಲಿ ಪಾಂಡವರಿಗೆ ಚಿಂತೆ ಆಗುತ್ತೆ, ಇವರು ಮೂವರಿಲ್ಲ, ಕೃಷ್ಣನಿಲ್ಲ, ಅರ್ಜುನನಿಲ್ಲ, ಬಲರಾಮನಿಲ್ಲ, ಅವಾಗ ಏನು ಮಾಡಬೇಕು ನಾವು ಎನ್ನುವ ಒಂದು ಆಲೋಚನೆ ಈ ಈ ಒಂದು ಹಿರಿಯರಾಗಿರ್ತಕ್ಕಂತಹ ಪಾಂಡವರ ಹಿರಿಯರಿರ್ತಕ್ಕಂತಹ ಭೀಮರಾಯ ಭೀಮಸೇನ ಮತ್ತು ಧರ್ಮರಾಯನಿಗೆ ಚಿಂತೆ ಪ್ರಾರಂಭವಾಗುತ್ತೆ. ಹಾಗಾದರೆ ಈ ವಿದ್ಯವನ್ನು ಯಾರು ಬೇರೆ ಮಾಡಬೇಕು, ಯಾರು ಈ ವಿದ್ಯವನ್ನು ನಾವು ಈ ವಿದ್ಯವ ಕಲೆಯಲ್ಲಿ ನಾವು ಹೇಗೆ ನಾವು ಜಯಗಳಿಸಬೇಕು ಎಂಬ ಚಿಂತೆ ಇಲ್ಲಿ ಇಬ್ಬರಲ್ಲೂ ಪ್ರಾರಂಭ ಆಗುತ್ತೆ. ಯಾರರಲ್ಲಿ? ಈ ಭೀಮಸೇನ ಮತ್ತು ಧರ್ಮರಾಯರಲ್ಲಿ. ಈ ಚಕ್ರವ್ಯೂಹ ಯಾಕಂದರೆ ಕೃಷ್ಣ ಇಲ್ಲ, ಬಲರಾಮ ಇಲ್ಲ, ಅರ್ಜುನ ಇಲ್ಲ, ಅಂದರೆ ಚಕ್ರಯುದ್ಧ ಕಲೆಯನ್ನು ಬರ್ತಕ್ಕಂತಹ ಈ ಮೂವರಲ್ಲಿ ಇಲ್ಲದೇ ಇರೋದ್ರಿಂದ ಹೇಗೆ ನಾವು ಆ ವಿದ್ಯವನ್ನು ಬೇರೆ ಮಾಡಬೇಕು ಅನ್ನೋ ಒಂದು ಚಿಂತೆ ಇವರಲ್ಲಿ ಪ್ರಾರಂಭ ಆಗುತ್ತೆ. ಧರ್ಮರಾಯ ಮತ್ತು ಭೀಮಸೇನ ಚರ್ಚಿಸುತ್ತಾ ಕುಳಿತಿದ್ದಾರೆ. ಅಲ್ಲಿಗೆ ಅಭಿಮನ್ಯುವನ ಪ್ರವೇಶ, ಇವರಿಬ್ಬರು ಚಿಂತೆ ಮಾಡ್ತಾ ಕುಳಿತ ಸಂದರ್ಭದಲ್ಲಿ ಅಲ್ಲಿಗೆ ಆ ಮನೆತನದ ಬಾಲಕನಿರ್ತಕ್ಕಂತಹ ಅಭಿಮನ್ಯು ಪ್ರವೇಶವನ್ನು ಮಾಡ್ತಾನೆ. ಹಾಗಾದರೆ ಮುಂದೆ ಈ ಅಭಿಮನ್ಯು ಪ್ರವೇಶ ನಂತರದಲ್ಲಿ ಏನೇನು ಅಲ್ಲಿ ಚರ್ಚೆ ಆಗುತ್ತೆ ಅನ್ನೋದನ್ನು ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.